ಹಲೋ ಫ್ರೆಂಡ್ಸ್, ಗುಡ್ ಮೋದಿ ಕೇರ್ ಮಾರ್ನಿಂಗ್. ನಾನು ನಿಮ್ಮ ರೂಪ. ಇವತ್ತು ನಾನು ನಿಮಗೆ ತಿಳಿಸಲು ಹೊರಟಿರುವುದು ನಮ್ಮ ಮೋದಿ ಕೇರ್ನ ಒಂದು ಅದ್ಭುತವಾದ ಪ್ರಾಡಕ್ಟಾದ ಮೈಟಿ ಇನ್ ಒನ್ ಮಲ್ಟಿಪರ್ಪಸ್ ಕ್ಲೀನರ್ ಬಗ್ಗೆ. ಇದರ ಹೆಸರಲ್ಲೇ ಹೇಳಿರೋ ಹಾಗೆ ಇದು ಒಂದು ಮಲ್ಟಿಪರ್ಪಸ್ ಕ್ಲೀನರ್ ಆಗಿದ್ದು, ಇದನ್ನು ನಾವು ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆ, ಹಾಗೆ ಇದು ಅಡುಗೆ ಮನೆಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಅಡುಗೆ ಮನೆಗಳಲ್ಲಿ ಚಿಮ್ನಿಗಳಿರುತ್ತೆ, ಹಾಗೆಯೇ ಟೈಲ್ಸ್ಗಳಿರುತ್ತೆ. ಸೊ ಅದಕ್ಕೆಲ್ಲ ಈ ಜಿಡ್ಡು ಹೋಗಿ ಕುಳಿತುಕೊಂಡು ಅದು ಫುಲ್ಲು ಅಂಟಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾವು ನಮ್ಮ ಮೈಟಿನ್ವನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸೋದ್ರಿಂದ ಅಂಟು ಫುಲ್ ಹೋಗ್ಬಿಡತ್ತೆ. ಹಾಗೆಯೇ ಇದನ್ನು ಓವೆನ್ಗಳನ್ನು, ಫ್ರಿಡ್ಜ್ಗಳನ್ನು, ವುಡನ್ಗಳನ್ನು, ಹಾಗೆ ಲೆದರ್ದು ಪರ್ಸ್ಗಳು, ವ್ಯಾನಿಟಿ ಬ್ಯಾಗ್ಗಳು, ಬೆಲ್ಟ್ಗಳು, ಜಾಕೆಟ್ಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಕೂಡ ಬಳಸ್ಬೋದು. ಹೇಗೆ ಅಂದರೆ, ಅದನ್ನು ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸೋದ್ರಿಂದ ಎಲ್ಲನೂ ನೀಟಾಗಿ ಶೈನಿಂಗ್ ಕೂಡ ಬರುತ್ತೆ. ಹಾಗೆ ಇದನ್ನು ನಾವು ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಬಳಸ್ಬೋದು. ಅಂದರೆ ಮಿಕ್ಸರು, ಲ್ಯಾಪ್ಟಾಪ್ ಕೀಬೋರ್ಡ್ಗಳನ್ನು, ಸ್ವಿಚ್ ಬೋರ್ಡ್ಗಳನ್ನು, ಇದೆಲ್ಲದನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಬಳಸ್ಬೋದು. ಇದನ್ನು ನೀವು ಸ್ಯಾನಿಟೈಸರ್ ಥರ ಕೂಡ ಬಳಸ್ಬೋದು. ಇದು 99.9% ಅಷ್ಟು ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡುತ್ತೆ. ಹಾಗೆ ಇದು ಎಕೋ ಫ್ರೆಂಡ್ಲಿ ಕೂಡ ಆಗಿರೋದ್ರಿಂದ ಯಾವುದೇ ಭಯ ಇಲ್ಲದೇ ಆರಾಮಾಗಿ ಬಳಸ್ಬೋದು. ಈಗ ನಾನು ನಿಮಗೆ ಇದನ್ನು ಬಳಸ್ಬಿಟ್ಟು ಹೇಗೆ ಸ್ವಿಚ್ ಬೋರ್ಡ್ಗಳನ್ನು, ಹಾಗೆ ಈ ಮಕ್ಕಳಿರೋ ಮನೆಗಳಲ್ಲಿ ಮಕ್ಕಳುಗಳಿಗೆ ಹೋಮ್ವರ್ಕ್ನ ಬುಕ್ಕಲ್ಲಿ ಮಾಡಿ ಅಂತ ಹೇಳಿದ್ರೆ ಅವರು ಮನೇಲಿರೋ ಗೋಡೆ ಮೇಲೇ ವರ್ಕ್ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಯಾವುದೇ ಒಂದು ಕೆಮಿಕಲ್ನ ಹಾಕಿ ಇಲ್ಲ ನೀರು ಹಾಕ್ಬಿಟ್ಟು ಒರೆಸ್ತೀನಿ ಅಂದ್ರೂ ಅದು ಹೋಗೋದಿಲ್ಲ. ಅದಕ್ಕೆ ನಾವು ಹೇಗೆ ಈ ನಮ್ಮ ಮೈಟಿನ್ವನ್ನು ಬಳಸ್ಬಿಟ್ಟು ಕ್ಲೀನ್ ಮಾಡೋದು ಅಂತಂದು ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಇದು ಸ್ವಿಚ್ ಬೋರ್ಡ್. ಇದ್ರ ಮೇಲೆ ಕಲೆಗಳು ಕೂತು ಹೇಗಾಗಿದೆ ಅಂತ ನೋಡಿ. ಇದಕ್ಕೆ ನಾನು ಜಸ್ಟ್ ಸ್ಪ್ರೇ ಮಾಡೋದ್ರಿಂದ, ಸ್ಪ್ರೇ ಮಾಡಿ ಆದಮೇಲೆ ಒಂದು ಬಟ್ಟೆನ ಒರೆಸೋದ್ರಿಂದ ಅದು ಯಾವ ಥರ ಕ್ಲೀನ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರ ನಾವು ಜಾಸ್ತಿ ಶ್ರಮ ಪಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಸ್ಪ್ರೇ ಮಾಡಿ ಒಂದು ಬಟ್ಟೆ ತೊಗೊಂಡು ವೈಪ್ ಮಾಡೋದ್ರಿಂದನೇ ಅದು ಫುಲ್ ನೀಟ್ ಆಗುತ್ತೆ. ಹಾಗೆ ಇದು ಗೋಡೆ ಮೇಲೆ ಮಾಡಿರ್ತಕ್ಕಂಥ, ಮಕ್ಕಳು ಮಾಡಿರ್ತಕ್ಕಂಥ ಪೆನ್ಸಿಲ್ ಮಾರ್ಕ್. ಇದನ್ನು ನೀವು ಯಾವುದ್ರಿಂದನೂ ಹೋಗ್ಸೋಕ್ಕಾಗೋದಿಲ್ಲ, ಪೇಂಟ್ ಮಾಡಿದ್ರೂ ಕೂಡ ಇದು ಮುಚ್ಚೋಗೋದಿಲ್ಲ. ಅದನ್ನು ಕೂಡ ಮೈಟಿ ಇನ್ ಒನ್ ಹೇಗೆ ಕ್ಲೀನ್ ಮಾಡುತ್ತೆ ಅಂತ ನೋಡಿ ಫ್ರೆಂಡ್ಸ್. ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಹೇಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಆಲ್, ಬಾಯ್.